ಕನ್ನಿರಾಶಿಯಲ್ಲಿ ಸೂರ್ಯನ ಸಂಚಾರ ಸೆಪ್ಟೆಂಬರ್ 17 ರಂದು ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಸೂರ್ಯನ ರಾಶಿ ಬದಲಾವಣೆಯಿಂದಾಗಿ ನಾಲ್ಕು ರಾಶಿಗಳಿಗೆ 30 ದಿನಗಳ ಬಹಳ ಸವಾಲಿನ ದಿನಗಳಾಗಿರುತ್ತೆ ಸೂರ್ಯನ ಈ ಸಂಚಾರ ಯಾವ ರಾಶಿಗಳ ಮೇಲೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಪರಿಣಾಮ ಅಶುಭ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗ್ರಹಗಳ ರಾಜನಾದ ಸೂರ್ಯದೇವ ಸೆಪ್ಟೆಂಬರ್ 17ನೇ ತಾರೀಕು ಮಧ್ಯಾಹ್ನ 1 ಗಂಟೆ 42 ನಿಮಿಷಕ್ಕೆ ಅಂದ್ರೆ ಇವತ್ತಿನಿಂದ ಶುರುವಾಗ್ತಾ ಇದೆ ಮಧ್ಯಾಹ್ನ 1 ಗಂಟೆ 42 ನಿಮಿಷಕ್ಕೆ ಕನ್ಯಾ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಸೂರ್ಯ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 18ರವರೆಗೆ ಕನ್ಯಾ ರಾಶಿಯಲ್ಲಿ ಚಲಿಸುತ್ತಾನೆ ಸೂರ್ಯನ ರಾಶಿ ಬದಲಾವಣೆಯಿಂದ ನಾಲ್ಕು ರಾಶಿಯ ಜನರಿಗೆ 30 ದಿನಗಳು ಬಹಳ ಕಷ್ಟಕರವಾದಂತ ಸಮಯದ ದಿನವಾಗಿದೆ ಈ ಸಮಯದಲ್ಲಿ ಇವರು ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ತೊಂದರೆಗಳು ಹೆಚ್ಚಾಗುತ್ತವೆ ಯಾವ ರಾಶಿಗಳಿಗೆ ಸೂರ್ಯನ ಸಂಚಾರದಿಂದ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಮೇಷ ರಾಶಿ ಮೇಷರಾಶಿಯಲ್ಲಿ ನೋಡಿ ಕನ್ಯಾರಾಶಿಯಲ್ಲಿ ಸೂರ್ಯನ ಸಂಚಾರ ಅನ್ನುವಂಥದ್ದು ಮೇಷರಾಶಿಯವರಿಗೆ ವಿರುದ್ಧದ ಪಿತೂರಿಯನ್ನು ಹೆಚ್ಚಿಸುತ್ತೆ ಈ ಒಂದು ತಿಂಗಳಲ್ಲಿ ನಿಮ್ಮ ಶತ್ರುಗಳು ತುಂಬ ಸಕ್ರಿಯರಾಗಿರ್ತಾರೆ ಅವರು ನಿಮಗೆ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನಿಮಗೆ ಬೇರೆ ಬೇರೆ ರೀತಿ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಬಹಳ ಜಾಗರೂಕರಾಗಿರಬೇಕು ಮೇಷರಾಶಿಯವರು ಮತ್ತು ಗೌಪ್ಯತೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ ನಿಮ್ಮ ಮಾಹಿತಿಯನ್ನು ನೀವು ಯಾರೊಂದಿಗೂ ಕೂಡ ಹಂಚಿಕೊಳ್ಳದಿದ್ದರೆ ಬಹಳ ಒಳ್ಳೆಯದು ಯಾವುದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಮೇಷರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೂಡ ವಹಿಸಬೇಕು ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಆಮೇಲೆ ಹೊರಗಡೆ ಪದಾರ್ಥವನ್ನು ಅಥವಾ ಊಟವನ್ನು ಹೊರಗಡೆ ಫುಡ್ಡನ್ನು ತಿನ್ನೋದರಿಂದ ಅದರ ಮೇಲೂ ಕೂಡ ನೀವು ನಿಯಂತ್ರಣವನ್ನು ಹೇರಬೇಕಾಗತ್ತೆ ಅದರ ಜೊತೆಗೆ ಮಸಾಲೆಯುಕ್ತ ಹೊರಗಡೆ ಅಂದರೆ ಜಾಸ್ತಿ ಮಸಾಲೆಯುಕ್ತ ಪದಾರ್ಥಗಳಿರ್ತವೆ ಕರಿದ ಆಹಾರ ಇರುತ್ತೆ ಅದನ್ನಾವುದನ್ನು ತಿನ್ನೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಹುಷಾರಾಗಿರಿ ಪ್ರತಿದಿನ ಯೋಗ ಅಥವಾ ವ್ಯಾಯಾಮ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಇನ್ನು ತುಲಾರಾಶಿಯವರಿಗೂ ಕೂಡ ನೋಡಿ ಸೂರ್ಯನ ರಾಶಿ ಬದಲಾವಣೆ ಆರ್ಥಿಕ ದೃಷ್ಟಿಯಿಂದ ತುಲಾರಾಶಿಯ ಜನರಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಸೆಪ್ಟೆಂಬರ್ 17 ಮತ್ತು ಅಕ್ಟೋಬರ್ 18ರ ನಡುವೆ ಒಂದು ತಿಂಗಳು 30 ದಿನಗಳ ಕಾಲ ಯಾವುದೇ ಪ್ರಮುಖ ಹೂಡಿಕೆ ಮಾಡಬಾರದು ನೀವು ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ತುಲಾರಾಶಿಯವರು ಹುಷಾರಾಗಿರಿ ಹಣದ ನಷ್ಟದ ಸಾಧ್ಯತೆ ಇದೆ ನೀವು ಹೂಡಿಕೆ ಮಾಡಿದರೆ ಖಂಡಿತ ಹಣವನ್ನು ನಷ್ಟ ಮಾಡ್ಕೊಳ್ತೀರಿ ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಈ ರಾಶಿಯ ಜನರು ಅಂದರೆ ತುಲಾರಾಶಿಯ ಜನರು ವ್ಯಾಪಾರ ಮಾಡುವಂಥವರು ಯಾವುದೇ ದೊಡ್ಡ ಬಂಡವಾಳವನ್ನು ಹೂಡಿಕೆ ಮಾಡುವ ಮೊದಲು ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಸರಿಯಾಗಿ ಯೋಚನೆ ಮಾಡೋದು ಒಳ್ಳೆಯದು ಒಂದು ಸಲ ಅಲ್ಲ 10 ಸಲ ಆಲೋಚನೆ ಮಾಡಿ ಯಾವ ಕ್ಷೇತ್ರದಲ್ಲಿ ಹೂಡಿಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅಂತಿದ್ದೀರಿ ಆ ಕ್ಷೇತ್ರದ ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿ ಮುಂದಿನ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು ತುಲಾರಾಶಿಯವರು ನೀವು ಹಣವನ್ನು ಉಳಿಸಲು ಬಯಸಿದರೆ ಮೊದಲು ಉಳಿತಾಯ ಮಾಡಿ ಮತ್ತು ನಂತರ ನಿಮ್ಮ ಖರ್ಚುಗಳಿಗೆ ಅನುಸಾರವಾಗಿ ಹಣವನ್ನು ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು ಖರ್ಚಿನ ಮೇಲೂ ಕೂಡ ನಿಗಾ ಇರಬೇಕು ತುಲಾರಾಶಿಯವರಿಗೆ ನಿಮ್ಮ ತಾಯಿ ಮತ್ತು ತಂದೆ ಅನಾರೋಗ್ಯಕ್ಕೆ ಒಳಗಾಗೋದ್ರಿಂದ ಅವರ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು ಹವಾಮಾನದ ಬದಲಾವಣೆ ಅವರ ಆರೋಗ್ಯದ ಮೇಲೆ ಅಂದರೆ ತುಲಾರಾಶಿಯವರ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಕೂಡ ಬೀರುತ್ತೆ ಇನ್ನು ಕುಂಭರಾಶಿಯವರಿಗೂ ಕೂಡ ನೋಡಿ ಕುಂಭರಾಶಿಯವರು ಸೂರ್ಯನ ರಾಶಿ ಬದಲಾವಣೆ ಕುಂಭರಾಶಿಯವರ ಬುದ್ಧಿವಂತಿಕೆ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಕುಂಭರಾಶಿಯವರಿಗೆ ಆಮೇಲೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ಸಮಸ್ಯೆ ಉಂಟಾಗಬಹುದು ನಿಮ್ಮ ರಾಶಿಯ ಅಧಿಪತಿ ಶನಿ ಮತ್ತು ಅವನು ತನ್ನ ತಂದೆ ಸೂರ್ಯದೇವನಿಂದ 36 ಒಂದು ಅಂಕಿಯ ಸಂಬಂಧ ಇರುತ್ತೆ ಈ ಒಂದು ತಿಂಗಳು ಯಾವುದೇ ಪ್ರಮುಖ ನಿರ್ಧಾರವನ್ನು ನೀವು ತೆಗೆದುಕೊಳ್ಳದ ಹಾಗೆ ಎಚ್ಚರ ವಹಿಸಬೇಕು ಯಾವುದೇ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಹೋಗಬೇಡಿ ಯಾವುದೇ ವಿಚಾರದಲ್ಲೂ ಕೂಡ ನೀವು ಯಾವುದೇ ತೀರ್ಮಾನ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಈ ಒಂದು ತಿಂಗಳು ಬಿಟ್ಟುಬಿಡಿ ಯಾಕಂದರೆ ಅದು ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಫಲಿತಾಂಶ ಕೊಡುತ್ತೆ ನೀವೇನೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಕುಂಭರಾಶಿಯವರಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ತಜ್ಞ ಜ್ಯೋತಿಷ್ಯರ ಸಹಾಯವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಯಾವ ಟೈಮು ಏನು ಎತ್ತ ಅಂತ ನೋಡ್ಕೊಳ್ಳೋದು ಬಹಳ ಒಳ್ಳೆಯದು ಸೂರ್ಯನು ನಕಾರಾತ್ಮಕ ಪರಿಣಾಮ ಈ ಕುಂಭರಾಶಿಯವರ ಮೇಲೆ ನೋಡಿ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಸಮಾಜದವರ ನಡುವೆ ಅಂತರದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಮಾತಿನ ಪ್ರಭಾವ ಕೂಡ ಕಡಿಮೆ ಇರುತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಮ ಮಾತು ಈ ಸಂದರ್ಭದಲ್ಲಿ ಹೆಚ್ಚಾಗಿ ನಡೆಯೋದಿಲ್ಲ ಇನ್ನು ಮೀನರಾಶಿಯವರಿಗೂ ಕೂಡ
ಕನ್ನಿರಾಶಿಯಲ್ಲಿ ಸೂರ್ಯನ ಸಂಚಾರ ಮೀನರಾಶಿಯವರ ವೈವಾಹಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ವಿವಾದವನ್ನು ಹೊಂದುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಮೀನರಾಶಿಯವರು ಹುಷಾರಾಗಿರಿ ಸಂಬಂಧದಲ್ಲಿ. ಮತ್ತು ಇದು ನಿಮ್ಮ ನಡುವೆ ಅಂತರವನ್ನು ಕೂಡ ಹೆಚ್ಚು ಮಾಡಬಹುದು. ನಿಮ್ಮ ನಡವಳಿಕೆ ಮತ್ತು ಮಾತಿನ ಮೇಲೆ ನಿಯಂತ್ರಣ ಇಟ್ಕೋಬೇಕಾಗತ್ತೆ. ನಿಮ್ಮ ಸಮಯದಲ್ಲಿ ನಿಮ್ಮ ಯಾವುದೇ ಮಾತು ಅಂದರೆ ಈ ಸಂದರ್ಭದಲ್ಲಿ ಇಂಥ ಸಂಸಾರದಲ್ಲಿ ಏನಾದರೂ ಬಿರುಕು ಬರುವಂಥದ್ದು ಇಂಥ ಸಂದರ್ಭ ಏನು ಉಂಟಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ, ಇಂಥ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಮಾತು ಅಥವಾ ವ್ಯವಹಾರ ಸಂಬಂಧದಲ್ಲಿ ಸಂಕೀರ್ಣತೆಯನ್ನು ಅಂದರೆ ಅದು ನಿಮ್ಮ ವ್ಯವಹಾರದ ಮೇಲೂ ಕೂಡ ವೃತ್ತಿ ಮೇಲೂ ಕೂಡ ಅದು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲೂ ಈ ಒಂದು ಸಿಟ್ಟನ್ನುವಂಥದ್ದು ಅಲ್ಲೂ ಕೂಡ ನೀವು ಪ್ರದರ್ಶನ ಮಾಡ್ತೀರಿ, ಅದು ಬೇರೆ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನೀವು ಒಂದು ತಿಂಗಳ ಕಾಲ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೋಬೇಕಾಗತ್ತೆ. ಹಾಗಾಗಿ ನಡೆನುಡಿಯಲ್ಲಿ ಸ್ವಲ್ಪ ಗಮನ ಇರಿಸ್ಕೋಬೇಕಾಗತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಉಂಟಾಗಬಹುದು. ಇದರಿಂದ ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನು ಕೇಂದ್ರೀಕರಿಸಬೇಕು ಮತ್ತು ಮನಸ್ಸಿಟ್ಟು ಕೆಲಸ ಮಾಡೋದನ್ನು ನೀವು ಮುಂದುವರಿಸಬೇಕು. ನೋಡಿ, ಕನ್ಯಾರಾಶಿಯಲ್ಲಿ ಸೂರ್ಯನ ಸಂಚಾರ ಏನು ಇವತ್ತಿನಿಂದ ಏನು ಶುರುವಾಗ್ತಾ ಇದೆ, ಈ ನಾಲ್ಕು ರಾಶಿ ಯಾರು, ಮೇಷರಾಶಿ, ತುಲರಾಶಿ, ಕುಂಭರಾಶಿ ಮತ್ತು ಮೀನರಾಶಿ, ನಾಲ್ಕು ರಾಶಿಯವರು ಕೂಡ ರಾಶಿಗಳ ಜೀವನದಲ್ಲಿ ನೋವು ಮತ್ತು ಕಷ್ಟ ದುಃಖ ಉಂಟಾಗುತ್ತೆ. ಆದ್ದರಿಂದ ಉತ್ತಮ ಜ್ಯೋತಿಷಿಗಳ ಸಲಹೆ ಪಡ್ಕೊಂಡು ಅಲ್ಲೇ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ತಜ್ಞರಿದ್ದರೆ ಅವ್ರನ್ನ ಸಂಪರ್ಕ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದು ಬಹಳ ಒಳ್ಳೆಯದು. ಒಂದು ತಿಂಗಳ ಕಾಲ ಈ ನಾಲ್ಕು ರಾಶಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.